ನಮಸ್ಕಾರ, ಪ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ಎಲ್ಲ ದೇವ ಜನರೇ, ನನ್ನ ಪ್ರಿಯ ಸಹೋದರಿ, ನನ್ನ ಪ್ರೀತಿಯ ಸಹೋದರ, ಮತ್ತೊಂದು ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳುವುದಕ್ಕೂ ಪ್ರಾರ್ಥಿಸುವುದಕ್ಕೂ ನನ್ನೊಟ್ಟಿಗೆ ಸೇರಿ ಬಂದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ದೇವರಿಗೆ ಸ್ತೋತ್ರ. ಪ್ರತಿನಿತ್ಯವೂ ದೇವರ ಜೀವವುಳ್ಳ ವಾಕ್ಯಗಳನ್ನು ನಮ್ಮ ಮನಸ್ಸಿಗೂ ಹೃದಯಗಳಿಗೂ ತೆಗೆದುಕೊಂಡು ಆತನು ಕೊಡುವ ಆಲೋಚನೆಗಳನ್ನು ಪಡೆದುಕೊಂಡು ಈ ಲೋಕದ ಯಾತ್ರೆಯನ್ನು ಜಯಭರಿತವಾಗಿ ಮುನ್ನಡೆಸುವಂತೆ ಕರ್ತನು ಕೃಪೆ ತೋರಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಎರಡು ದಿನಗಳ ಮುಂಚೆ ನಾನು ನಿಮಗೊಂದು ಸಂದೇಶವನ್ನು ಹೇಳಿದ್ದೆ. ಆ ಸಂದೇಶವೇನೆಂದರೆ, ನೀವಾದರೂ ದೇವರ ಪ್ರಿಯ ಮಕ್ಕಳೇ ಕೆಟ್ಟದ್ದನ್ನು ಬಿಟ್ಟು ಓಡಿರಿ ಎಂದು ಹೇಳಿದ್ದೆ. ನೀವಾದರೂ ಎಂಬ ಪದವನ್ನು ಅಲ್ಲಿ ನಾನು ಉಪಯೋಗಿಸಿದ್ದೆ. ಈ ದಿನ ನಾವಾದರೂ ದೇವರ ಬಲದಿಂದ ಎಲ್ಲವನ್ನು ಎದುರಿಸುತ್ತೇವೆ. ಲೋಕದವರಂತೆ, ಲೋಕದ ಆಲೋಚನೆಗಳಿಂದ ನಡೆಯುವಂಥವರು ನಾವಲ್ಲ, ಬದಲಾಗಿ ದೇವರ ಶಕ್ತಿಯನ್ನು ಆಶ್ರಯಿಸುವಂಥವರು ಆಗಿದ್ದೇವೆ. ಈ ದಿನದ ವಾಕ್ಯವು ನಿಮ್ಮ ಜೀವಿತದಲ್ಲಿ ಅರ್ಥಪೂರ್ಣವಾದಂಥ ಸಂದೇಶವಾಗಲಿಕ್ಕಿದೆ. ಕೊನೆಯವರೆಗೂ ವಿಡಿಯೋನ ನೋಡಿರಿ, ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ, ದೈವಾಶೀರ್ವಾದವನ್ನು ಹೊಂದಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಸಮುವೇಲನಿಗೆ ಬರೆದ ಪತ್ರಿಕೆ, ಮೊದಲ ಸಮುವೇಲನ ಗ್ರಂಥ 17:45. ನಾನಾದರೂ ನೀನು ಈ ಆಳಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧ ಭಟರ ದೇವರೂ ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವಜನವೇ, ಕಳೆದ ಒಂದು ಸಾರಿ ನಾನು ನಿಮಗೆ ಹೇಳಿದ್ದೆ, ಪ್ರತಿಯೊಂದು ಕೆಲಸಕ್ಕೂ ಒಂದು ಆಯುಧವನ್ನು ನಾವು ಉಪಯೋಗಿಸುತ್ತೇವೆ. ಪ್ರತಿ ಕೆಲಸಕ್ಕೆ ಆಯುಧವನ್ನು, ವೈದ್ಯರು ಕೆಲವು ಸಿರಿಂಜ್ಗಳನ್ನು, ಕತ್ತರಿಯನ್ನು ಉಪಯೋಗಿಸ್ತಾರೆ. ಅದನ್ನೇ ನಾವು ವ್ಯವಸಾಯಕ್ಕೆ ಉಪಯೋಗಿಸೋಕ್ಕಾಗೋದಿಲ್ಲ. ವ್ಯವಸಾಯದಲ್ಲಿ ಉಪಯೋಗಿಸುವಂಥವುಗಳನ್ನು ನಾವು ಕೆಲವು ಕಂಪನಿಗಳಲ್ಲಿ, ಆಫೀಸ್ಗಳಲ್ಲಿ ಉಪಯೋಗಿಸಲಿಕ್ಕೆ ಆಗುವುದಿಲ್ಲ. ಆಯಾ ಕೆಲಸಕ್ಕೆ ಆಯಾ ಆಯುಧವು ಬಹಳ ಬಹಳ ಮುಖ್ಯವಾಗಿರುತ್ತದೆ. ಹಾಗಾದರೆ ಇವತ್ತು ನಾವು ದೇವರ ಮಕ್ಕಳಾಗಿರುವುದರಿಂದ ನಾವು ಉಪಯೋಗಿಸುವಂಥ ಆಯುಧಗಳು ಲೌಕಿಕವಾದಂಥ ಆಯುಧಗಳು ಅಲ್ಲವೇ ಅಲ್ಲ. ನಿಮ್ಮ ಕೈಯಲ್ಲಿರುವಂಥ ಆಯುಧವು ಲೋಕದಲ್ಲಿ ಇರುವಂಥ ಆಯುಧಕ್ಕಿಂತಲೂ ಬಲವುಳ್ಳ ಆಯುಧವಾಗಿರುತ್ತದೆ. ಈ ಒಂದು ಘಟನೆಯನ್ನು ನಾವು ನೋಡುವಾಗ, ದಾವೀದ ಭಕ್ತನು ಗೊಲ್ಯಾತನೆಂಬ ದೈತ್ಯನನ್ನು ಎದುರಿಸುತ್ತಾನೆ. ಗೊಲ್ಯಾತನು ಇಸ್ರಾಯೇಲರ ದೇವರನ್ನು ಹೀಯಾಳಿಸುತ್ತಾನೆ. ನನ್ನ ಕೈಯಲ್ಲಿ ನೋಡಿದ್ಯಾ, ಬರ್ಜಿ ಇದೆ, ಈಟಿ ಇದೆ, ನನ್ನ ಕೈಯಲ್ಲಿ ಗುರಾಣಿ ಇದೆ, ನನ್ನ ಕೈಯಲ್ಲಿರುವ ಇದನ್ನು ಉಪಯೋಗಿಸುವಾಗ ಯಾರು ನನ್ನನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಜಂಬದ ಮಾತಿನಿಂದ ಅವನು ಮಾತನಾಡುತ್ತಾನೆ. ಆ ಜಂಬ, ಅವನ ದೇಹದಲ್ಲಿರುವಂಥ ಬಲ, ಅವನ ಕೈಯಲ್ಲಿರುವಂಥ ಆಯುಧಗಳು ಅವನಿಗೆ ಧೈರ್ಯ ಕೊಟ್ಟವು. ಗರ್ವಿಷ್ಠತನ ಬಂದು ದೇವರನ್ನು ದೂಷಣೆ ಮಾಡಿದ. ಆದರೆ ಇನ್ನೊಂದು ಕಡೆಯಲ್ಲಿ ನಿಂತಿರುವಂಥ ದಾವೀದ ಭಕ್ತನು ಏನಂತ ಮಾಡ್ತಾ ಇದ್ದಾನೆ, ಇಲ್ಲಿ ಮಾತಾಡ್ತಾನೆ. ಅದರ 45 ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಯಾಳಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಹಾಲೆಲೂಯಾ. ಇವತ್ತು ನೋಡಿ, ದಾವೀದನ ಕೈಯಲ್ಲಿ ಏನೂ ಇಲ್ಲ, ಅವನು ದೇವರ ನಾಮದಲ್ಲಿ ಬರ್ತಾ ಇದ್ದಾನೆ. ಆದರೆ ಇನ್ನೊಂದು ಕಡೆ ಗೊಲ್ಯಾತನ ಕೈಯಲ್ಲಿ ಈಟಿ, ಕತ್ತಿ, ಭರ್ಜಿಗಳಿದ್ದಾವೆ. ಅವನ ಶರೀರದಲ್ಲಿ ಬಲ ಇದೆ, ಅವನ ಕೈಯಲ್ಲಿ ಆಯುಧಗಳಿದ್ದಾವೆ, ಅವನಿಗೆ ಗರ್ವಿಷ್ಠತನ, ತನ್ನ ಮೇಲೆ ತನಗೆ ನಂಬಿಕೆ ಹೆಚ್ಚಾಗಿದೆ. ಪ್ರಿಯ ದೇವಜನವೇ, ಇವತ್ತು ನೀವು ನಾನು ಆಲೋಚನೆ ಮಾಡೋಣ. ನಮ್ಮ ಜೀವಿತದಲ್ಲಿ ಕೆಲವರ, ನಿಮ್ಮ ಲೈಫಲ್ಲಿ ಕೆಲಸ ಇದೆ, ಒಳ್ಳೆ ಸಂಬಳ ಇದೆ, ಒಳ್ಳೆ ಮನೆ ಇದೆ, ಒಳ್ಳೆ ವಸತಿ ಇದೆ, ಆದರೆ ಯಾಕೆ ನೀವು ದುಃಖಿಸ್ತಾ ಇದ್ದೀರಾ? ಯಾಕೆ ನೀವು ಅಸಮಾಧಾನವಾಗಿದ್ದೀರಾ? ಯಾಕೆ ನೀವು ಕುಗ್ಗಿದ್ದೀರಾ? ಯಾಕೆಂದರೆ ನಿಮ್ಮ ಕೈಯಲ್ಲಿರುವ ಈಟಿ, ಕತ್ತಿ, ಬರ್ಜಿಗಳು,
ನಿಮ್ಮ ಕೈಯಲ್ಲಿರುವಂಥ ಹಣ ಆಸ್ತಿ ಐಶ್ವರ್ಯಗಳು ಯಾವುದೂ ಕೂಡ ನಿಮಗೆ ನನಗೆ ಜಯವನ್ನು ಕೊಡಲಾರದು. ನಮ್ಮ ಪಕ್ಷವಾಗಿ ಇರುವಂಥವನು, ನಮ್ಮ ಜೊತೆಯಲ್ಲಿ ನಿಂತಿರುವ ದೇವರು ಮಾತ್ರ ನಮಗೆ ಜಯವನ್ನು ಕೊಡಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಕೆಲವು ಸಾರಿ ಹೇಳ್ತಾ ಇರ್ತೇನೆ, ಆ ಕಡೆ ವಿರೋಧ ಪಕ್ಷದಲ್ಲಿರುವಂಥ ಗೊಲ್ಯಾತನ ಕೈಯಲ್ಲಿ ಈಟಿ ಕತ್ತಿ ಭರ್ಜಿಗಳಿದ್ದರೂ ಅವು ನಿಷ್ಪ್ರಯೋಜನವಾಗಿವೆ. ಆದರೆ ದೇವರ ಪಕ್ಕಡೆ ನಿಂತಿರುವ ದಾವೀದನ ಕೈಯಲ್ಲಿರುವಂಥ ಒಂದು ಸಣ್ಣ ಕಲ್ಲು ಕೂಡ ಈಟಿ ಕತ್ತಿ ಭರ್ಜಿಗಳಿಗಿಂತಲೂ ಬಲವಾಗಿ ಉಪಯೋಗಿಸಲ್ಪಡ್ತಾ ಇದೆ. ಕಾರಣ ದಾವೀದನಲ್ಲ, ಇಲ್ಲ ಕಾರಣ ಗೊಲ್ಯಾತನಲ್ಲ, ಗೊಲ್ಯಾತನ ಹಿಂದೆ ದೇವರಿಲ್ಲ, ದಾವೀದನ ಹಿಂದೆ ದೇವರಿದ್ದಾನೆ. ನಿಮ್ಮ ಹಿಂದೆ ದೇವರಿದ್ದರೆ, ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದರೂ, ಕೆಲಸವಿಲ್ಲದಿದ್ದರೂ, ಜ್ಞಾನವಿಲ್ಲದಿದ್ದರೂ, ನಿಮಗೆ ಯಾವುದೇ ಆಶೀರ್ವಾದವು ಇಹಲೋಕದಲ್ಲಿ ಇಲ್ಲದಿದ್ದರೂ, ನಿಮ್ಮ ಹಿಂದಗಡೆ ನಿಮ್ಮ ಜೊತೆಯಲ್ಲಿ ದೇವರಿದ್ದರೆ ಸಾಕು. ಅರ್ಥವಾಗ್ತಾ ಇದೆಯಾ? ಇವತ್ತು ನನ್ನ ಪ್ರಿಯ ದೇವಜನವೇ, ನನಗೆ ಏನೆಲ್ಲ ಹಿನ್ನೆಲೆ ಇದ್ದರೂ, ಕುಲ ಇದ್ದರೂ, ಹಣ ಇದ್ದರೂ, ಆಸ್ತಿ ಇದ್ದರೂ ದೇವರಿಲ್ಲ ಅಂದರೆ ಅವೆಲ್ಲವೂ ನಿಷ್ಪ್ರಯೋಜನವಾಗಿವೆ. ಆದರೆ ನಿನ್ನ ಹತ್ರ ಏನೂ ಇಲ್ಲದೆ ದೇವರಿದ್ದರೆ ಅದೇ ದೊಡ್ಡ ಆಶೀರ್ವಾದ. ಇವತ್ತು ನಿಮ್ಮ ಸಂಗಡ ದೇವರಿದ್ದಾನಾ ಅಂತ ಪರೀಕ್ಷಿಸಿಕೊಳ್ಳ್ರಿ. ದಾವೀದನಿಗೆ ಗೊತ್ತಿತ್ತು, ಅವನು ಹೇಳ್ತಾನೆ, ನಾನಾದರೂ ನೀನು ಈಯಾಳಿಸಿದ ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರ್ತಾ ಇದ್ದೇನೆ. ಅದರರ್ಥ ದಾವೀದನಿಗೆ ಗೊತ್ತಿತ್ತು, ನನ್ನ ಜೊತೆ ದೇವರಿದ್ದಾರೆ ಎಂದು. ನಿಮಗೆ ಆ ನಂಬಿಕೆ ಇದೆಯಾ? ಇವತ್ತು ನನಗೆ ಆ ನಂಬಿಕೆ ಇದೆಯಾ? ದಾನಿಯೇಲನು ಸಿಂಹದ ಗವಿಗೆ ಹೋಗಬೇಕಾದರೂ ದೇವರು ನನ್ನ ಸಂಗಡ ಇದ್ದಾನೆಂದು ಅವನು ನಂಬಿದ್ದ. ಶದ್ರಕ್ ಮೇಶಕ್ ಅಭಿಜ್ಞರು ಬೆಂಕಿಗೆ ಹೋಗಬೇಕಾದರೂ ದೇವರು ನಮ್ಮ ಸಂಗಡ ಇದ್ದಾರೆಂದು ನಂಬಿದರು. ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟುವಾಗಲೂ ದೇವರು ನಮ್ಮ ಸಂಗಡ ಇದ್ದಾರೆಂದು ನಂಬಿದರು. ಕಷ್ಟ, ಶತ್ರು, ಸಮಸ್ಯೆ ಎದುರಿಸುವಾಗ ದೇವರು ನನ್ನ ಸಂಗಡ ಇದ್ದಾರೆಂಬ ನಂಬಿಕೆ ನಮಗೆ ಬೇಕಾಗಿದೆ. ದಾವೀದನು ಗೊಲ್ಯಾತನನ್ನು ಎದುರಿಸಿದ್ದು ತನ್ನ ಸ್ವಶಕ್ತಿಯಿಂದಲ್ಲ, ತಾನವನನ್ನು ಜಯಿಸಬಲ್ಲೆ ಎಂಬ ಏನು ತನ್ನಂಬಿಕೆಯಿಂದಲ್ಲ, ಅವನು ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ ಎಂಬ ನಂಬಿಕೆಯಿಂದ ಮುಂದಕ್ಕೆ ಹೋದನು. ಇವತ್ತು ದೇವರಿಲ್ಲದೆ ನೀವು ಮುಂದಕ್ಕೆ ಕಾಲು ಹಾಕಿದರೆ, ನೀವು ವ್ಯಾಪಾರ ಮಾಡಿದರೆ, ಕೆಲಸಕ್ಕೆ ಹೋದರೆ, ವಿದೇಶಕ್ಕೆ ಹೋದರೆ, ನೀವೇನೇ ಆಲೋಚನೆಗಳು ನಿಮ್ಮ ಮಕ್ಕಳ ಕುರಿತಾಗಿ ಏನೇ ಮಾಡಿದರು, ದೇವಜನವೇ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಕರ್ತನಿಲ್ಲದ ಕೆಲಸ ಕೈಗೂಡುವುದಿಲ್ಲ, ಕರ್ತನಿಲ್ಲದ ಕೆಲಸ ಕೈಗೂಡುವುದಿಲ್ಲ. ದಾವೀದನಿಗೆ ಗೊತ್ತಿತ್ತು, ಕರ್ತನು ನನ್ನ ಸಂಗಡ ಇದ್ದರೆ ನನ್ನ ಕೈ ಕೆಲಸವು ಕೈಗೂಡುತ್ತದೆ. ಇವತ್ತು ನಿಮ್ಮ ಕೈ ಕೆಲಸವು ಕೈಗೂಡುತ್ತಾ ಇಲ್ವಾ? ಪರೀಕ್ಷಿಸಿಕೊಂಡಿದ್ದೇವಾ? ಪ್ರಿಯ ದೇವಜನವೇ, ಪ್ರತಿ ದಿವಸ ದೀಕ್ಷಾಸ್ನಾನ ತೆಗೆದುಕೊಂಡು ಬಿಟ್ಟಿದ್ದೇನೆ, ನನ್ನ ಲೈಫ್ ಲಾಂಗ್ ನನ್ನ ಜೊತೆಯಲ್ಲಿ ದೇವರಿರ್ತಾನೆ ಅಂತ ಏನಾದರೂ ಸರ್ಟಿಫಿಕೇಟ್ ಇದೆಯಾ? ಕ್ರೈಸ್ತಿಯ ಕುಟುಂಬದಲ್ಲಿ ನೀವು ಹುಟ್ಟಿದ್ದೀರಾ ಅಂದರೆ ಕ್ರಿಸ್ತನ್ ನಿಮ್ಮ ಸಂಗಡ ಇರುತ್ತಾರೆಂದು ಸರ್ಟಿಫಿಕೇಟ್ ಇದೆಯಾ? ನೀವೇನಾದರೂ ದೇವರಿಗೆ ದಶಮಭಾಗ ಕೊಟ್ಟು ಕಾಣಿಕೆ ಕೊಟ್ಟಿದ್ದೀನೆಂಬುದು ನಿಜವಾಗಿದ್ದರೆ ದೇವರು ನಿಮ್ಮ ಸಂಗಡ ಇದ್ದಾನೆಂದು ನಿಮಗೆ ರುಜು ಇದೆಯಾ? ಇದ್ಯಾವುದು ನಮಗೆ ರುಜು ಮಾಡಲಿಕ್ಕೆ ಆಗುವುದಿಲ್ಲ. ಪ್ರತಿ ನಿತ್ಯ, ನಿನ್ನೆ ನಾನು ವಿಡಿಯೋ ನೋಡಿದ್ದೇನೆ, ತಿಂಗಳ ವಾಗ್ದಾನ ಸಂದೇಶವನ್ನು ನೋಡಿದ್ದೇನೆ, ಈ ತಿಂಗಳೆಲ್ಲ ದೇವರು ನನ್ನ ಸಂಗಡ ಇರುತ್ತಾರೆಂಬ ದೃಢತೆ ನಿಮಗಿದೆಯಾ? ಜನವರಿ 1ನೇ ತಾರೀಕು ದೇವರು ನನಗೊಂದು ವಾಗ್ದಾನ ವಚನ ಕೊಟ್ಟು ಬಿಟ್ಟಿದ್ದಾರೆ, ಇನ್ನು ಆ ವಾಗ್ದಾನ ವಚನ ನನಗೆ ಈ ವರ್ಷ ಎಲ್ಲ ಇರುತ್ತದೆಂದು ಮುದ್ರೆ ಹಾಕಿ ನಂಬಿಟ್ಟಿದ್ದೀರಾ? ಪ್ರಿಯರೇ, ದೇವರು ವರ್ಷಕ್ಕೆಲ್ಲ ನಿಮಗೆ ವಾಗ್ದಾನ ಕೊಟ್ಟಿರ್ಬೋದು, ತಿಂಗಳಿಗೆಲ್ಲ ಮಾತು ಕೊಟ್ಟಿರ್ಬೋದು, ಆದರೆ ಇವತ್ತು ನೀವು ಪಾಪ ಮಾಡಿದರೆ, ದೇವರನ್ನು ಮರೆತರೆ ಅದು ಅಲ್ಲಿಗೆ ನಿಂತಿರುತ್ತದೆ, ಹಾಳಾಗುವುದಿಲ್ಲ, ಅಲ್ಲಿಗೆ ನಿಂತಿರುತ್ತದೆ, ಅದು ಫಲಿಸುವುದಿಲ್ಲ, ನಿಮ್ಮ ಜೀವಿತದಲ್ಲಿ ಅದು ಕೆಲಸ ಮಾಡುವುದಿಲ್ಲ. ಇವತ್ತು ನನ್ನ ಪ್ರಿಯ ದೇವಜನರೇ, ನೀವು ನಾನು ಪ್ರತಿ ದಿನ ನಾವು ದೇವರ ವಾಕ್ಯದಲ್ಲಿ ನಮ್ಮನ್ನು ಶೋಧಿಸಿಕೊಳ್ಳಬೇಕು. ಯಾಕೆಂದರೆ ಅನೇಕರು ಇಹಲೋಕದ ವಸ್ತುಗಳ ಮೇಲೆ ನಂಬಿಕೆ ಇಡುತ್ತಾರೆ, ಆದರೆ ನೀವಾದರೂ ಅವುಗಳ ಮೇಲೆ ಇಡಬೇಡ್ರಿ. ಅದಕ್ಕೆ ನಾವು 2 ಕೊರಿಂಥದವರೆಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 4ನೇ ವಚನದಲ್ಲಿ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ದೇವರ ದೃಷ್ಟಿಯಲ್ಲಿ
ಕೋಟೆಗಳನ್ನು ಕೆಡುವ ಹಾಕುವಂಥವುಗಳು ಯಾವುದು? ಯಾವುದಾದ್ರೂ ಜ್ಞಾಪಕ ಬರ್ತಾ ಇದೆಯಾ ನಿಮಗೆ? ಎರಿಕೋ ಗೋಡೆಯನ್ನು ಬಿಡಿಸಬೇಕಾದರೆ ಅವರೇನೂ ಮಾಡಲಿಲ್ಲ. ದಿನಕ್ಕೊಂದು ಸಾರಿ ಸುತ್ತಲೂ ಸುತ್ತಿ ಬಂದರು. ಏಳನೇ ದಿನ ಏಳು ಸಾರಿ ಸುತ್ತಿ ಬಂದು ಸ್ತುತಿಸಿದರು. ಅದರ ಅರ್ಥ, ಆ ಕೋಟೆ ಬೀಳಬೇಕಾದರೆ ಅವರು ಉಪಯೋಗಿಸಿದಂಥ ಆಯುಧ ಸ್ತುತಿ, ಅವರು ಉಪಯೋಗಿಸಿದಂಥ ಆಯುಧ ಸ್ತುತಿ. ದೇವಜನವೇ ಅವರ ಮುಂದೆ ಮಂಜೂಷವಿತ್ತು, ಅದರಲ್ಲಿ ಧರ್ಮಶಾಸ್ತ್ರವಿತ್ತು, ಆದರೂ ಅವರು ಉಪಯೋಗಿಸಿದಂಥ ಆ ಮಂಜೂಷ ಆಯುಧವು ದೇವರ ವಾಕ್ಯ. ಸ್ತುತಿ, ದೇವರ ವಾಕ್ಯ. ದಾನಿಯೇಲನು ಸಿಂಹಗಳ ಬೋನಿನಲ್ಲಿದ್ದಾಗಲೂ ಪ್ರಾರ್ಥಿಸ್ತಾ ಇದ್ದನು. ಅವನು ಉಪಯೋಗಿಸಿದ ಆಯುಧ ಪ್ರಾರ್ಥನೆ. ನೀವು ಯಾವ ಆಯುಧವನ್ನು ಉಪಯೋಗಿಸ್ತಾ ಇದ್ದೀರಾ? ನನ್ನ ಹತ್ರ ಹಣ ಇದೆ ಅಷ್ಟೇ, ರೋಗ ಬಂದರೂ, ಕಷ್ಟ ಬಂದರೂ, ಶತ್ರು ಬಂದರೂ ನಾನು ಹಾಸ್ಪಿಟ್ಲ್ ಕೊಡೋಗ್ತೇನೆ, ಪಾಸ್ಟರ್ನ ಕರೆದು ಕಾಣಿಕೆ ಕೊಟ್ಟು ದಶಮಭಾಗ ಕೊಡ್ತೇನೆ, ಎಲ್ಲ ಸರಿ ಹೋಗ್ತದೆ. ಆ ರೀತಿಯಾದ ಆಯುಧವನ್ನು ನೀವು ನೆನೆಸ್ಕೊಳ್ತಾ ಇದ್ದೀರಾ? ಅದು ಲೋಕ ಸಂಬಂಧವಾದದ್ದು, ಆದರೆ ನಾನು ಹೇಳ್ತಾ ಇರೋದು ಕಾಣಿಕೆ ಅಲ್ಲ, ನಾನು ಹೇಳ್ತಾ ಇರೋದು ಹಣ. ಪ್ರಿಯರೇ, ಈ ಲೋಕದಲ್ಲಿ ಅನೇಕರು ಉಪಯೋಗಿಸುವಂಥದ್ದು, ನನಗೆ ಇನ್ಶೂರೆನ್ಸ್ ಇದೆ, ನನ್ನ ಹತ್ರ ವೆಹಿಕಲ್ ಇದೆ, ನನ್ನ ಹತ್ರ ಹಣ ಇದೆ, ನನಗೂ ಒಂದು ಕಾಂಟ್ಯಾಕ್ಟ್ಸ್ ಇದ್ದಾವೆ, ಡಾಕ್ಟ್ರುಗಳಿಗೆ ಗೊತ್ತು, ಎಮ್ ಎಲ್ ಎಗಳು ಗೊತ್ತು, ಕ್ರೈಸ್ತರಿಗೆ ಯಾರು ಅದು ಇರೋಲ್ಲ, ನನಗೆ ಗೊತ್ತಿಟ್ಟು, ಆದರೂ ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ. ನಾವು ಆ ರೀತಿಯಾದ ಆಯುಧಗಳನ್ನು ಉಪಯೋಗಿಸುವುದಲ್ಲ, ಸ್ತುತಿ, ದೇವರ ವಾಕ್ಯ, ಪ್ರಾರ್ಥನೆ, ಇವು ನಮ್ಮ ಆಯುಧಗಳು. ಇದನ್ನು ನಾವು ಮಾಡಬೇಕು. ನನಗೆ ತುಂಬ ಸಂತೋಷ ಇದೆ, ನಮ್ಮ ಸಭೆಯಲ್ಲಿ ನಾವು ಅವರಿಗೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗಿರುವಂಥ ವಿಷಯ ಮುಂಜಾನೆ ಪ್ರಾರ್ಥನೆ, ಸೇವೆಗಳಿಗಾಗಿ ಪ್ರಾರ್ಥನೆ, ದೇವರ ವಾಕ್ಯದಲ್ಲಿ ಸಮಯ, ಕುಟುಂಬ ಪ್ರಾರ್ಥನೆಗಳು, ಇದೆಲ್ಲವೂ ಕಲಿಸಿಕೊಡ್ತಾ ಇದ್ದೇವೆ. ಖಂಡಿತ ಅದು ಅವರನ್ನು ಬಲಪಡಿಸುತ್ತದೆ. ಒಂದು ದಿವಸ ಅದು ಅವರನ್ನು ಎತ್ತಿ ನಡೆಯುತ್ತದೆ, ಅವರನ್ನು ಉತ್ತೇಜಿಸಿ ನಡೆಯುತ್ತದೆ. ನಾನು ಇವತ್ತು ಹೇಳ್ತೇನೆ, ದಯಮಾಡಿ ನೀವು ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭಿಸಿರಿ, ದೇವರ ವಾಕ್ಯವನ್ನು ಅವಲಂಬಿಸಿರಿ, ಸ್ತುತಿ ಮಾಡುವುದನ್ನು ಕಲಿಯಿರಿ, ಪ್ರಾರ್ಥನೆಗಳಲ್ಲಿ ಸಮಯವನ್ನು ಕಳೆಯುವಂಥದ್ದನ್ನು ನೀವು ತಿಳ್ಕೊಳ್ಳ್ರಿ. ಖಂಡಿತವಾಗಿ ದೇವರು ನಿಮ್ಮ ಕಾರ್ಯಗಳನ್ನು ಸಫಲಪಡಿಸುತ್ತಾರೆ. ನನ್ನ ಪ್ರಿಯ ದೇವಜನವೇ, ಇಲ್ಲಿ ನಾವು ಉಪಯೋಗಿಸುವಂಥವುಗಳು ಅಂಥದ್ದಲ್ಲ ಅಂತ ನಮಗೆ ಗೊತ್ತಿದೆ. ಎರಡು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 3:5 ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಂತಲ್ಲ, ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ನನಗಿರುವ ಸಾಮರ್ಥ್ಯ, ನಿಮಗಿರುವ ಸಾಮರ್ಥ್ಯ, ಕೆಲವರು ಹೊಗಳಿಕೊಳ್ಳುವ ಸಾಮರ್ಥ್ಯ ಯಾರು ಕೊಟ್ಟಿದ್ದಲ್ಲ ನಮಗೆ, ದೇವರಿಂದಲೇ ಬಂದದ್ದು. ನಿನ್ನೆ ದಿನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಒಬ್ಬ ಬ್ರದರ್ ಅವರು ನನ್ನನ್ನು ಕಂಡು, ನೀವು ರಮೇಶ್ ಜಿ ಪಾಸ್ಟರ್ ಅಲ್ವಾ? ಹೌದು ಬ್ರದರ್. ನಿಮಗೆ ಎಷ್ಟೊಂದು ಫಾಲೋವರ್ಸ್ ಪಾಸ್ಟ್ರೆ? ನಾನು ಹೇಳಿದೆ, ನನಗಲ್ಲ, ಅವರು ವಾಕ್ಯವನ್ನು ಹಿಂಬಾಲಿಸುವರು, ಅವರು ನನ್ನನ್ನು ಹಿಂಬಾಲಿಸುವವರಲ್ಲ, ವಾಕ್ಯವನ್ನು ಹಿಂಬಾಲಿಸಲಿಕ್ಕೆ ಬಂದವರು. ಅವರು ಎಲ್ಲರ ಮುಂದೆ ನಾನು ಹಾಗೆ ಹೇಳಿದೆ, ನನ್ನ ಹಿಂಬಾಲಕರಲ್ಲ ಅವರು, ನಾನಿಲ್ಲ ಅಂದರೆ ನಾಳೆ ಇನ್ನೊಬ್ಬ ಪಾಸ್ಟ್ರು ಬರ್ತಾರೆ, ಅವರ ಹಿಂದೆ ಹೋಗ್ತಾರೆ, ನನ್ನ ಹಿಂಬಾಲಕರಲ್ಲ. ದೇವರು ರಮೇಶ್ ಪಾಸ್ಟ್ರು ಮೂಲಕವಾಗಿ ಮಾತನಾಡ್ತಾರೆ ಅಂತ ಬರ್ತಾರೆ, ಹೊರತು ನನ್ನ ಮುಖವನ್ನು ನೋಡಿ ಅಲ್ಲ, ನನ್ನ ವಿಡಿಯೋಸನ್ನು ನೋಡಿ ಅಲ್ಲ. ಅಂದರೆ ನಾನು ಟೆಕ್ನಿಕ್ ಯೂಸ್ ಮಾಡೋದು, ಮ್ಯೂಸಿಕ್ ಯೂಸ್ ಮಾಡೋದು, ಬೇರೆ ಏನಾದರೂ ಕ್ವಾಲಿಟಿಯಾಗಿ ಕ್ಯಾಮ್ರಾ ಯೂಸ್ ಮಾಡೋದು, ಸ್ಟುಡಿಯೋ ಯೂಸ್ ಮಾಡೋದು, ವ್ಯಕ್ತಿಗಳನ್ನು ಯೂಸ್ ಮಾಡೋದು ಏನೂ ಇಲ್ಲ. ಯಾಕೆಂದರೆ ದೇವರಾತ್ಮನು ವಾಕ್ಯಗಳನ್ನು ಸ್ಪಷ್ಟವಾಗಿ ನಿಮ್ಮ ಕಿವಿಗಳಿಗೆ ಅದು ಹೊಕ್ಕುವಂತೆ ಮಾಡಿ, ಅದು ಹೃದಯಕ್ಕೆ ಹೋಗಿ ಅದು ಅರ್ಥವಾಗುತ್ತದೆ. ಇಲ್ಲಿ ಹಾಗೆ ಹೇಳ್ತಾ ಇರುವಂಥದ್ದು, ನಮ್ಮಿಂದೇನಾದರೂ, ನನ್ನಿಂದೇನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಲ್ಲ, ನನ್ನಷ್ಟು ನಾನೇನು ಸಮರ್ಥನಲ್ಲ, ಇದು ನಾನು ಮಾಡ್ತಾ ಇರೋದು ಗೊತ್ತಾ ಅಂತ ಹೇಳಿ, ನಾನು ಸಮರ್ಥನಲ್ಲ. ಏನೇ ನಡೆದಿದೆಯೋ, ನಿಮಗೆ ಸೌಖ್ಯವಾಗಬಹುದು, ನಿಮಗೆ ಬಿಡುಗಡೆ ಉಂಟಾಗಬಹುದು, ನಿಮಗೆ ಮಾರ್ಗ ಉಂಟಾಗಬಹುದು, ಅದೆಲ್ಲವೂ ನಾನು ಮಾಡಿದ್ದಲ್ಲ. ಒಬ್ಬ ಸಹೋದರಿ ನನಗೆ ಹೇಳಿದರು, ಫಸ್ಟೇ ನಾನು ಬಹಳ ಹಣಕಾಸಿನ ಕೊರತೆಯಲ್ಲಿದ್ದೆ, ನೀವು ನನಗೆ ಸಿಕ್ಕಿದ್ರಿ, ನಿಮ್ಮ ಪ್ರಾರ್ಥನೆ, ನಿಮ್ಮ ಸಲಹೆಗಳು, ನಿಮ್ಮ ಉತ್ತೇಜನ, ಇವತ್ತು ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ, ಇದೆಲ್ಲ ನಿಮ್ಮಿಂದ ಆಗಿದ್ದು. ನಾನು ಹೇಳಿದೆ, ನನ್ನನ್ನು ಮರೆತೋದರೂ ಪರವಾಗಿಲ್ಲ, ದೇವರನ್ನ ಮರೆತೋಗ್ಬಿಡಬೇಡಿ.
ನನ್ನನ್ನು ಮರ್ತೋದ್ರೂ ಪರವಾಗಿಲ್ಲ, ನೀವು ಫಾರಿನ್ಗೆ ಹೋಗ್ತೀರೋ ಯಾವ ದೇಶಕ್ಕೆ ಹೋಗ್ತೀರೋ, ಆದರೆ ದೇವರನ್ನ ಮರ್ತು ಹೋಗ್ಬಿಡ್ಬೇಡಿ. ನಿಮ್ಮ ಸಮಯವನ್ನು ದೇವರಲ್ಲಿ ಕಳೀರಿ, ದೇವರಿಗೆ ಮೀಸಲಿಡ್ರಿ ಅಂತ ಅವರು, ಓಕೆ ಪಾಸ್ಟ್ರೆ ನಾನು ನೀವೇ ಹೇಳಿದ ಹಾಗೆ ಮಾಡ್ತೇನೆ ಪಾಸ್ಟ್ರೆ ಅಂತ ಹೇಳಿದರು. ಅದು ನನಗೆ ಬೇಕಾಗಿರುವುದು, ನನ್ನನ್ನು ಹೊಗಳುವುದು ಅಲ್ಲ, ನನಗೆ ಉಪಕಾರ ಮಾಡುವುದಲ್ಲ. ನೀವು ದೇವರಲ್ಲಿ ಎಲ್ಲಿದ್ದರೂ ಪಾಸ್ಟರ್ ರಮೇಶ್ ಹೇಳಿಕೊಟ್ಟಿದ್ದು ಇದನ್ನು ಅಂತ ನೀವು ಅದನ್ನು ಮಾಡಿದರೆ ನನ್ನ ಕಷ್ಟ, ನನ್ನ ಅವಶ್ಯಕತೆಯನ್ನು ನನ್ನ ಸ್ವಾಮಿ ಪೂರೈಸ್ತಾನೆ. ನಾನು ಯಾರ ಮನುಷ್ಯರ ಕೃಪೆ ನನಗೆ ಬೇಕಾಗಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಗೊತ್ತಾ? ನಮಗಿರುವ ಸಾಮರ್ಥ್ಯವು, ನನಗಿರುವ ಸಾಮರ್ಥ್ಯ ನನ್ನಿಂದ ಬಂದದ್ದಲ್ಲ, ನಿಮಗಿರುವ ಸಾಮರ್ಥ್ಯವು ನನ್ನ ಸಹೋದರಿ, ಮನೆ ಬಂಗಲೆ ಕೆಲಸ ಆದಾಯ ಉನ್ನತಿ, ವಿದೇಶಕ್ಕೆ ಹೋಗಿದ್ದು, ನಿಮ್ಮ ಮಕ್ಕಳ ಉನ್ನತಿ, ನಿಮ್ಮ ಕೆಲಸಗಳಲ್ಲಿ ಉನ್ನತಿ ನೀವು ನಾನು ಪಡ್ಕೊಂಡಿದ್ದಲ್ಲ. ನಮ್ಮ ಕಷ್ಟಾರ್ಜಿತ ಅಲ್ಲ, ನಾವು ದೇವರಿಂದ ಪಡ್ಕೊಂಡಿದ್ದು ಅಂತ ಹೇಳಬೇಕು. ಹಾಲೆಲೂಯ. ದೇವರಿಂದ ಪಡ್ಕೊಂಡದ್ದು, ದೇವರು ನಮ್ಮನ್ನು ಉನ್ನತಿಗೆ ತರ್ತಾನೆ. ನಮ್ಮನ್ನು ನಾವು ಉಗುಳಿಕೊಳ್ಳುವುದಲ್ಲ, ದೇವರು ನಮ್ಮನ್ನು ಉಗುಳಿಕೊಳ್ಳುವಂತೆ ಮಾಡ್ತಾನೆ. ಒಂದು ವಾಕ್ಯ ಇದೆ, ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ 32:7-8 ವಚನವನ್ನು ಗಮನಿಸಿರಿ. ಶೂರರಾಗಿರಿ, ಧೈರ್ಯದಿಂದಿರಿ, ಅಶೂರದ ಅರಸರಿಗೂ ಅವನೊಂದಿಗಿರುವ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳಪಡಬೇಡಿರಿ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು ದೊಡ್ಡದು. ಅವನಿಗಿರುವ ಸಹಾಯವು ಮಾಂಸದ ತೋಳು, ನಮಗಾದರೂ ನಮ್ಮ ದೇವರಾದ ಯೆಹೋವನೇ. ಆತನು ನಮಗೆ ನೆರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು ಎಂದು ಹೇಳಿ ಧೈರ್ಯಪಡಿಸಿದನು. ಜನರು ಯೆಹೂದದ ಅರಸನಾದ ಹಿಜ್ಕೀಯನ ಮಾತುಗಳನ್ನು ಕೇಳಿ ಭರವಸೆ ಉಳ್ಳವರಾದರು. ನೋಡಿದ್ರ, ಹಿಜ್ಕೀಯನು ಹೇಳ್ಕೊಡ್ತಾನೆ ಅವನಿಗಿರುವುದು ಮಾಂಸದ ತೋಳು, ಅದನ್ನು ನೋಡಿ ಭಯಪಡಬೇಡ್ರಿ. ಇವತ್ತು ನಾನು ಹೇಳುತ್ತೇನೆ, ನಿಮಗೆ ವಿರೋಧಿಯಾಗಿರುವಂಥ ವ್ಯಕ್ತಿಗಳು ತೋಳು, ಮಾಂಸದ ತೋಳು. ಅವರು ಮನುಷ್ಯರೇ, ಅವರೇನೋ ಮಾಡಿಸ್ಬಿಡ್ತಾರೆ ಅಂತ ಕೆಲವರು ಮಾಟಮಂತ್ರಕ್ಕೆ ಭಯಪಡ್ತಾರೆ. ಅಯ್ಯೋ, ಅವರು ಬಿಲ್ಲಿ ಶೂನ್ಯ ಮಾಡ್ತಾರೆ, ಮಂತ್ರವಾದಕ್ಕೆ ಹೋಗ್ತಾರೆ, ವಿರೋಧವಾದ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾದರೆ ಅವರಿಗಿಂತ ನಿಮ್ಮ ದೇವರು ಬಲಹೀನನಾ? ಅವರು ಮನುಷ್ಯರು, ಮನುಷ್ಯರ ಹತ್ರ ಹೋಗಿ ಸಹಾಯ ಕೇಳ್ತಾ ಇದ್ದಾರೆ. ಆದರೆ ನೀವು, ನಾನು ದೇವರ ಮಕ್ಕಳು, ನಾವು ಯಾರ ಹತ್ರ ಸಹಾಯ ಕೇಳಬೇಕು? ದೇವರ ಹತ್ರ ಕೇಳಬೇಕು. ಅವರು ಹೋಗ್ತಾ ಇರೋದು ಮನುಷ್ಯರ ತೋಳನತ್ರ, ಮಾಂಸದ ಹತ್ರ, ಮನುಷ್ಯರ ಹತ್ರ. ನಾವು ಹೋಗ್ತಾ ಇರೋದು ಮಹಿಮೆಯ ಅರಸನ ಬಳಿಯಲ್ಲಿ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ನಾವು ಹೋಗ್ತಾ ಇರೋದು ಮಹಿಮೆಯ ಅರಸನ ಬಳಿಯಲ್ಲಿ. ಆದ್ದರಿಂದ ನನ್ನ ಪ್ರಿಯ ದೇವಜನವೇ, ನಾವಾದರೂ ಏನು ಮಾಡಬೇಕು? ಇಹಲೋಕದ ಆಯುಧಗಳನ್ನು ಆಯಸ್ಸಿನ ಮೇಲೂ, ಆರೋಗ್ಯದ ಮೇಲೂ, ವಸ್ತುಗಳ ಮೇಲೂ, ವ್ಯಕ್ತಿಗಳ ಮೇಲೂ ಇಡುವುದು ಬೇಡ. ನಾವಾದರೂ ಉಪಯೋಗಿಸುವ ಆಯುಧಗಳನ್ನು ನಾವು ಉಪಯೋಗಿಸಬೇಕು. ಖಂಡಿತವಾಗಿ ನಿಮ್ಮ ಕೈ ಕೆಲಸ ಕೈಗೂಡಲಿಲ್ಲ ಅಂತ ಅಂದುಕೊಳ್ತಾ ಇದ್ದೀರಾ? ಕರ್ತನು ನಿಮ್ಮ ಸಂಗಡ ಇದ್ದರೆ ನಿಮ್ಮ ಕೈ ಕೆಲಸಗಳೆಲ್ಲವೂ ಕೈಗೂಡುತ್ತವೆ. ಯಾಕೆಂದರೆ ದಾವೀದನು ನಂಬಿದಂತೆ, ನನ್ನ ಸಂಗಡ ಇರುವ ಆತನು, ನನ್ನ ಸಂಗಡ ಇರುವ ಆತನು ನನಗೆ ಜಯ ಕೊಡುವ ಆತನು. ದಾವೀದನ ಸಂಗಡ, ದಾವೀದನ ಜೊತೆಯಲ್ಲಿ. ದಾವೀದನು ಕವಣೆಯನ್ನು ನಂಬಲಿಲ್ಲ, ದಾವೀದನು ಅವನು ಆಯ್ದುಕೊಂಡ 5 ಕಲ್ಲುಗಳ ಮೇಲೆ ನಂಬಿಕೆ ಇಡಲಿಲ್ಲ. ದಾವೀದನು ತನ್ನ ಹಿಂದುಗಡೆ ತನ್ನ ಜೊತೆಗಿರುವಂಥ ಸೈನ್ಯವನ್ನು, ಸೌಲನನ್ನು ನಂಬಲಿಲ್ಲ, ಬದಲಾಗಿ ತನ್ನ ದೇವರನ್ನು ನಂಬಿದನು. ಇವತ್ತು ನೀವು ನಾನು ಅಷ್ಟೇ, ನಾವು ನಂಬಬೇಕಾಗಿರುವಂಥದ್ದು ನಾವು ಬಿಹಲೋಕದ ಯಾವುದನ್ನು ಅಲ್ಲ, ದೇವರನ್ನು. ನಿಮಗೆ ಅರ್ಥವಾಗಿದೆ ಅಂತ ನಾನು ನೆನೆಸ್ತೇನೆ ಪ್ರಿಯದೇವರೇ. ನಮ್ಮಿಂದ ಅಲ್ಲ ಸಾಮರ್ಥ್ಯ, ನಮ್ಮ ಹತ್ರ ಇರೋದಲ್ಲ, ನಮ್ಮ ಹತ್ರ ಇರುವಂಥದ್ದು ಇಹಲೋಕದ ಪರವಾಗಿರುವಂಥದ್ದಲ್ಲ. ಲೋಕದ ರೀತಿ ರೀತಿಯಲ್ಲಿ, ಲೋಕದಲ್ಲಿದ್ದರೂ ಲೋಕಾನುಸಾರ ನಾವು ಯುದ್ಧ ಮಾಡುವವರಲ್ಲ. ಯಾರಾದರೂ ನಿಮ್ಮನ್ನು ಬೈದ್ರಾ, ತಿರುಗಿಸಿ ಬೈಯೋದಲ್ಲ. ಯಾರಾದರೂ ನಿಮ್ಮನ್ನು ನಿಂದೆ ಮಾಡಿದ್ರಾ, ಮತ್ತೆ ಅವರು ಹೇಳಿದ್ದು ಸುಳ್ಳು, ಅವರು ಹಂಗೆ ಗೊತ್ತಾ ಅಂತೇಳಿ ಅವರ ಪರವಾಗಿ ಅಪಪ್ರಚಾರ ಮಾಡುವುದಲ್ಲ. ಅದು ಒಳ್ಳೆಯ ಕಾರ್ಯಗಳಲ್ಲ ಪ್ರಿಯ ದೇವಜನವೇ. ಯಾಕೆಂದರೆ ನಮ್ಮ ಪರವಾಗಿ ಅಪಪ್ರಚಾರ ಮಾಡಿದರೂ ದೇವರು ಅದಕ್ಕೆ ಉಪಕಾರ ಮಾಡ್ತಾನೆ. ಅಪಪ್ರಚಾರ ಅವರು ಮಾಡಿಕೊಳ್ಳಿ, ನಿಮ್ಮ ವಿರೋಧವಾಗಿ ಮಾತಾಡಲಿ, ನೀವು ಸುಮ್ಮನಿರ್ರಿ. ನೋವಾಗ್ತದೆ ನಿಮಗೆ, ಅದನ್ನು ಕೇಳಿಸಿಕೊಳ್ಳುವಾಗ ನಿಮಗೆ ಕಷ್ಟ ಅನ್ನಿಸ್ತದೆ. ನಾನು ಆ ಥರ ಅಲ್ವಲ್ಲ, ನಾನು ಆ ಥರ ತಪ್ಪು ಮಾಡಿಲ್ವಲ್ಲ, ಮತ್ತು ಯಾಕೆ ನನ್ನನ್ನು ವಿನಾಕಾರಣ ಈ ರೀತಿಯಾಗಿ ಆಡ್ಕೊಳ್ತಾರೆ, ನನ್ನನ್ನು ಯಾಕೆ ನೋಯಿಸ್ತಾರೆ ಅಂತ ನೀವು ಅಂದುಕೊಂಡಿದ್ದರೆ, ನೀವು ಉಪಯೋಗಿಸುವಂಥ ಆಯುಧಗಳು
ಮಾತಿಗೆ ಮಾತು, ಏಟಿಗೆ ಏಟು, ದ್ವೇಷಕ್ಕೆ ದ್ವೇಷ, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು ಅಲ್ಲ. ಬದಲಾಗಿ ನಿಮ್ಮ ಶತ್ರುಗಳಿಗಾಗಿ ನೀವು ಪ್ರಾರ್ಥಿಸಿರಿ, ನಿಮ್ಮ ವೈರಿಗಳಿಗಾಗಿ ನೀವು ಪ್ರಾರ್ಥಿಸಿರಿ ಅಂತ ಹೇಳಿದ ಹಾಗೆ ವೈರಿಗಳನ್ನು ಕ್ಷಮಿಸಿರಿ, ಶತ್ರುಗಳಿಗಾಗಿ ಪ್ರಾರ್ಥಿಸಿರಿ. ದೇವರು ಖಂಡಿತವಾಗಿ ಅವರ ಜೀವಿತಗಳನ್ನು ಮಾರ್ಪಡಿಸ್ತಾರೆ. ಬನ್ನಿ ಹಾಗಾದರೆ, ದೇವರೇ, ಆಯುಧಗಳಾದ ಪ್ರಾರ್ಥನೆ, ಸ್ತುತಿ, ದೇವರ ವಾಕ್ಯವನ್ನು ಉಪಯೋಗಿಸಿಕೊಂಡು ಕೈಗೂಡದ ಕಾರ್ಯಗಳನ್ನು ಕೈಗೂಡುವಂತೆ ಮಾಡುವುದಕ್ಕೆ ನೀವು ನಮ್ಮೊಟ್ಟಿಗೆ ಇವತ್ತು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದಾವೀದನು ನಂಬಿ ಹೋಗಿದ್ದು ಯಾವ ವ್ಯಕ್ತಿ, ವಸ್ತು, ತನ್ನ ಕೈಯಲ್ಲಿರುವ ಕವಣೆಯನ್ನಲ್ಲ, ಬದಲಾಗಿ ನನ್ನ ದೇವರನ್ನು ಎಂದು ಹೇಳಿದ ಹಾಗೆ. ದಾನಿಯೇಲನು ಸಿಂಹದ ಬನಿಗೋಗಬೇಕಾದರೂ, ಶದ್ರಕ್ ಮೇಶಕ್ ಅಭಿನೋಗರು ಬೆಂಕಿಗೋಗಬೇಕಾದರೂ, ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಬೇಕಾದರೂ ಅವರು ನಂಬಿದ್ದದ್ದು ನಿಮ್ಮನ್ನು ಕರ್ತನೆ. ನೀನು ನಮ್ಮ ಸಂಗಡ ಇರುವಾಗ ಇಹಲೋಕದ ಯಾವ ಯುದ್ಧ, ಯಾವ ವಸ್ತುಗಳು ನಮಗೆ ಅವಶ್ಯಕತೆ ಇಲ್ಲಪ್ಪ. ನೀನು ನಮ್ಮ ಸಂಗಡ ಇದ್ದರೆ ಸಾಕು, ನಮಗೆ ಜಯವೋ ಜಯ ಸ್ವಾಮಿ. ಈ ದಿನಕ್ಕಾಗಿ ನಿನಗೆ ವಂದನೆ ಮಾಡುತ್ತೇನೆ. ಯಾರೆಲ್ಲ ತಮ್ಮ ಕೈ ಕೆಲಸಗಳು ಕೈಗೂಡಲಿಲ್ಲವೆಂದು ಬಾಧೆಪಟ್ಟು ಕುಗ್ಗಿದ್ದಾರೋ, ಜಯ ಸಿಗಲಿಲ್ಲವೆಂದು ಬಾಧೆ ಪಡುತ್ತಿದ್ದಾರೋ, ಹಾಗಾದರೆ ಇದುವರೆಗೂ ನಾವೆಲ್ಲರೂ ನಾವು ವಸ್ತುಗಳನ್ನು ನಂಬಿ, ಹಣವನ್ನು ನಂಬಿ, ನಾವು ವ್ಯಕ್ತಿಗಳನ್ನು ನಂಬಿ ಹೋರಾಡೋಕ್ಕೆ ನಾವು ಪ್ರಯತ್ನಿಸಿರ್ಬೋದು. ವ್ಯಾಪಾರ ಮಾಡಿದ್ದು ವಸ್ತುಗಳನ್ನು ನೋಡಿ, ನಾವು ವ್ಯವಸಾಯ ಮಾಡಿದ್ದು ವಸ್ತುಗಳನ್ನು ನೋಡಿ, ವ್ಯಕ್ತಿಗಳನ್ನು ನೋಡಿ. ಆದರೆ ಇನ್ನು ಮುಂದೆ ಆದರೂ ನಾವು ನಿಮ್ಮ, ನೀವು ನಮ್ಮ ಸಂಗಡ ಇದ್ದಾರೆ ಎಂಬುದು ನಂಬಿ ನಾವು ಮುಂದಕ್ಕೆ ಹೋಗಲಿಕ್ಕೆ ಸಹಾಯ ಮಾಡಿರಪ್ಪ. ಯಾರೆಲ್ಲ ನಿನ್ನ ಮೇಲೆ ಭರವಸೆ ಇಟ್ಟು ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನ ಸಹಾಯವನ್ನು ಪಡೆದುಕೊಂಡು, ಹೌದು ಕರ್ತನೆ ಈ ವಾಕ್ಯ ನನಗೇನೆ, ನನಗೆ ವಿರೋಧವಾಗಿ ಎಷ್ಟು ಶತ್ರು ಸಮಸ್ಯೆ ನನಗೆ ಗೊಲ್ಯಾತನಂತೆ ನಿಂತಿದ್ದರು, ದೇವರೇ ಅವನ ಕೈಯಲ್ಲಿರುವ ಈಟಿ ಕತ್ತಿ ಬರ್ಜಿಗಳನ್ನು ನೋಡಿ ಭಯಪಡುವುದಲ್ಲ, ನಾವು ಕೂಡ ಹಾಗೆ ಈ ಲೋಕದ ವ್ಯಕ್ತಿಗಳನ್ನು ಕಂಡು ಭಯಪಡುವುದಿಲ್ಲ, ಶತ್ರುವನ್ನು ಕಂಡು ಭಯಪಡುವುದಿಲ್ಲ, ರೋಗವನ್ನು ಕಂಡು ಭಯಪಡುವುದಿಲ್ಲ, ಸಮಸ್ಯೆಯನ್ನು ಕಂಡು ನಾವು ಭಯಪಡುವುದಿಲ್ಲ. ಬದಲಾಗಿ ನಮ್ಮ ಸಂಗಡ ಇರುವಂಥ ನೀವಿರುವುದರಿಂದ ನಮಗೆ ಜಯ ಉಂಟು ಎಂದು ನಾವು ನಂಬಿದ್ದೇವಪ್ಪ. ನಿನಗೆ ವಂದನೆ. ಯಾರೆಲ್ಲ ಈ ವಾಕ್ಯವನ್ನು ಆಲಿಸಿ ನನ್ನೊಟ್ಟಿಗೆ ಪ್ರಾರ್ಥಿಸಿ ಕರ್ತರೇ ನಿನಗೆ ಸ್ತೋತ್ರವೆಂದು ಹೇಳಿ ಸ್ತೋತ್ರ ಮಾಡಿದ್ದಾರೋ ಅವರೆಲ್ಲರನ್ನು ಅನುಗ್ರಹಿಸಿರಿ, ಆಶೀರ್ವದಿಸಿರಿ, ಅವರನ್ನು ಅವರ ಕುಟುಂಬಗಳನ್ನು ಅಪ್ಪ ಈ ವಾಕ್ಯದ ಪ್ರಕಾರವಾಗಿ ನಡೆಸಿರಿ, ಕೈಗೂಡದ ಎಲ್ಲ ಕೆಲಸಗಳನ್ನು ಕೈಗೂಡುವಂತೆ ಮಾಡಿರಿ, ಕುಗ್ಗಿದವರನ್ನು ಮೇಲೆತ್ತಿರಿ, ಕರುಣಿಸಿರಿ, ಕಟಾಕ್ಷಿಸಿರಿ, ಕರುಣೆಯನ್ನು ತೋರಿಸಿರಿ ಅಂತ ಬೇಡಿಕೊಳ್ಳುತ್ತೇವೆ. ನಾದ ಅಪ್ಪ ದೇವರೇ ಆರೋಗ್ಯವನ್ನು ಕೊಡ್ರಿ, ಸಾಲಗಳಿಂದ ಬಿಡುಗಡೆಯನ್ನು ಮಾಡಿರಿ. ಅಪ್ಪ ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ದಿನವನ್ನು ಆಚರಿಸಿಕೊಳ್ಳುತ್ತಾ ಇದ್ದಾರೆ ಅವರನ್ನು ಕರುಣಿಸಿರಿ. ದೇವರೇ ಪ್ರಯಾಣ ಆಗಿರ್ಬೋದು, ಕಾರ್ಯಗಳಾಗಿರ್ಬೋದು, ನಿನ್ನ ಕೈಗೊಪ್ಪಿಸುವಾಗ ಜಯವನ್ನು ಕೊಡಪ್ಪ. ಎಲ್ಲ ಸ್ತುತಿಗನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ನನ್ನ ಪ್ರೀತಿಯ ದೇವಜನವೇ, ಈ ವಾಕ್ಯವನ್ನು ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್.